ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಹೇಗೆ ನಡೀತಿದೆ ಈಗಿನ ಸಂಘಟನೆ? ಮನೇಲಿ ಇವಾಗ ಸದ್ಯಕ್ಕಾಗಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾವು ಅದರಲ್ಲಿ ಒಂದು ಚಿಕ್ಕಬಳ್ಳಾಪುರಲ್ಲಿ ಸತತವಾಗಿ ಕಳೆದ 5 ವರ್ಷದಿಂದ 5 ರಿಂದ 6 ವರ್ಷದಿಂದ ಹೋದ 2019 ಚುನಾವಣೆಯಲ್ಲಿ ನಾವೊಂದು ರೀತಿಯಲ್ಲಿ ಪ್ರತಿಯೊಂದು ಅಸೆಂಬ್ಲಿಗೆ ಹೋಗಿ ಪ್ರತಿಯೊಂದು ನಿಟ್ಟಿನಲ್ಲಿ ಬಿ ಜೆ ಪಿಯ ವಿರುದ್ಧ ಒಂದು ಕ್ಯಾಂಪೇನ್ ಕಟ್ಕೊಂಡು ಆಕ್ಟಿವ್ ಆಗಿ ನಾವು ಎಲ್ಲ ಒಂದು ಅಸೆಂಬ್ಲಿಲಿ ಮಾಡಿದ್ವಿ ಪ್ರೋಗ್ರಾಮು. ಈ ಸಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಿಂದ ಎಲ್ಲ ನಮ್ಮ ಪ್ರಾಮಿಸ್ಗಳು ಎಲ್ಲ ನಮ್ಮ ಇದನ್ನು ಒಂದು ಜನಕ್ಕೆ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ರಕ್ಷಾರಾಮಯ್ಯ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಸ್ಪರ್ಧೆ ಮಾಡೋದಕ್ಕೆ? ಹಲವಾರು ವರ್ಷಗಳಿಂದ ನಮ್ಮ ಕುಟುಂಬದವರ ಒಂದು ಬಾಂಧವ್ಯ, ಸ್ನೇಹಿತರೆಲ್ಲ, ಸಂಬಂಧಿಗಳೆಲ್ಲ ಚಿಕ್ಕಬಳ್ಳಾಪುರಲ್ಲಿ 8 ಅಸೆಂಬ್ಲಿಗಳು ಬರುತ್ತೆ. ಅದು ಯಲಹಂಕದಿಂದ ಹಿಡಿದು ನೆಲಮಂಗ್ಲ, ದೇವನಹಳ್ಳಿ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಪ್ರತಿಯೊಂದು ಅಸೆಂಬ್ಲಿಲೂ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಅವ್ರದ್ದೆಲ್ಲ ಒಂದು ಒಪಿನಿಯನ್ ಮಾಡಿ ನಮ್ಮ ಕುಟುಂಬದವ್ರು ಇದ್ದಾರೆ, ಅವ್ರದ್ದೆಲ್ಲ ಒಂದು ಸಜೆಷನ್ ಎತ್ಕೊಂಡು ಮತ್ತು ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಎಲ್ಲ ನೆಟ್ಟಿನಲ್ಲಿ ಒಂದು ಅಸೋಸಿಯೇಟೆಡ್ ರೆಸ್ಪಾನ್ಸ್ ಮಾಡಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಒಂದು ಕಾಂಗ್ರೆಸ್ಸಿನ ಒಂದು ಹಾರ್ಡ್ಕೋರ್ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಅಂತ. ನೀವು ವಾಸ ಇರತಕ್ಕಂಥದ್ದು ಮಲ್ಲೇಶ್ವರಮಲ್ಲಿ, ಬೆಂಗಳೂರು ಉತ್ತರ ತಾಲೂಕು, ಉತ್ತರ ಕ್ಷೇತ್ರ ನಿಮಗೆ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ನಿಮ್ಮ ತಾತ ಅವರಾಗಲಿ, ಸೀತಾರಾಮ ಅವರಾಗಲಿ ಅಥವಾ ರಾಮಯ್ಯ ಅವರಾಗಲಿ, ನೀವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಅಂತ ನನಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ನೋಡ್ಬೇಕಂದ್ರೆ ಬೆಂಗಳೂರು ಉತ್ತರ ಇಲ್ಲ, ಬೆಂಗಳೂರು ಉತ್ತರ ಬರಲ್ಲ, ಅದು ಬೆಂಗಳೂರು ರೂರಲ್ ಬರೋದು. ನಮ್ಮ ಮನೆ, ನಮ್ಮದು ರೆಸಿಡೆನ್ಸ್ ಬರೋದು ಬೆಂಗಳೂರು ರೂರಲ್ಗೆ. ಆದರೆ ಮುಂಚೆಯಿಂದ ಹಲವಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಅಂದರೆ ಧಾರ್ಮಿಕ ಕ್ಷೇತ್ರ. ಅಲ್ಲಿ ಭಾಳಷ್ಟು ಧಾರ್ಮಿಕ ಒಂದು ಚಟುವಟಿಕೆಗಳು, ಕಾರ್ಯಕ್ರಮಗಳು, ಕಾಯ್ವಾರ ಇರ್ಬೋದು ಮತ್ತು ಲೇಪಾಕ್ಷಿ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಒಂದು ಆ್ಯಕ್ಟಿವಿಟಿನ ಬೆಳೆಸ್ಕೊಂಬಂದಿದ್ದೀವಿ. ಅಲ್ಲಿ ಫ್ಯಾಮ್ಲಿಗಳಿರ್ಬೋದು, ನಮ್ಮೆಲ್ಲ ಸ್ನೇಹಿತರುಗಳು ಎಲ್ಲರೂ ಒಂದು ಅವ್ರದ್ದೆಲ್ಲ ಒಂದು ಒಪಿನಿಯನ್ ಜೊತೆ ನಮ್ಮದು ಅವ್ರದ್ದು ಒಂದು ಡೆವಲಪ್ಮೆಂಟ್ ಅಜೆಂಡಾ. ಅಂದರೆ ನಮ್ಮ ಮುಂಚೆಯಿಂದ ಹಿಂಗೆ ಹೇಳಬೇಕು ಅಂದರೆ ದೇವನಹಳ್ಳಿಲಿ ತುಂಬ ನಮ್ಮದು ಒಂದು ಫ್ಯಾಮ್ಲಿದು ಒಂದು ಪ್ರೆಸೆನ್ಸ್ ಇದೆ. ನಾವು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ ಅಲ್ಲಿ. ಆ ನಿಟ್ಟಿನಲ್ಲಿ ಅಂದರೆ ನಮ್ಮದು ಹಾಸ್ಪಿಟಲ್ಗಳು, ಅದರಿಂದ ಪೇಷಂಟ್ಗಳು ಬರೋದು ಮೆಜಾರಿಟಿ ಈ ರೀಜನಿಂದ, ಈ ರಾಯಲಸೀಮಾ, ಈ ನಮ್ಮ ಚಿಕ್ಕಬಳ್ಳಾಪುರಿನ ಬಾಗೇಪಲ್ಲಿ, ಗೌರಿಬಿದನೂರು, ಈ ಕಡೆಯಿಂದ ಭಾಳಷ್ಟು ನಮ್ಮ ಪೇಷಂಟ್ಗಳು, ನಮ್ಮ ಡಾಕ್ಟ್ರುಗಳು, ನಮ್ಮ ಸ್ಟೂಡೆಂಟ್ಸು ತುಂಬ ಆ ಕಡೆಯಿಂದ ಬರ್ತಾರೆ. ಸೊ ಆದ್ದರಿಂದ ಒಂದು ಟಚ್ ಇದೆ, ಮುಂಚಿನ ಫ್ಯಾಮ್ಲಿಗೂ ಟಚ್ ಇದೆ, ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳಿದ್ದಾರೆ. ಅದರಿಂದ ಚಿಕ್ಕಬಳ್ಳಾಪುರನ ಒಂದು ಡೆವಲಪ್ ಮಾಡಿ ಇನ್ನೂ ಒಂದು ಬೇರೆ ಮಟ್ಟಕ್ಕೆ ಮಾಡುವಂಥ ಒಂದು ಆಸೆ ಇದೆ. ಆ ಆಸೆಗೋಸ್ಕರ ನಾವು ಚಿಕ್ಕಬಳ್ಳಾಪುರನೇ ಫೈನಲೈಸ್ ಮಾಡಿ ಅಲ್ಲಿ ವರ್ಕ್ ಮಾಡಬೇಕು, ಅಲ್ಲಿ ಬೆಳವಣಿಗೆ ಮಾಡಬೇಕು ಅಂತ ಒಂದು ಆಸೆ ಇದೆ.